सीएम येडियुरप्प वर्क फ्रम होम हॉस्पिटल आस्पत्रेली चिकित्से पड़ियुवागलू कूड़ा सीएम सिक्कापटे बिजी आगिद्दारे वेंटिलेटर बेड हेच्चळक्के संबंधिसिदंते परिशीलन नडेसुत्तिद्दारे अधिकारिगळोंदिगे दूरवाणी मुखांतर ಚರ್ಚೆಯನ್ನ ನಡೆಸುತ್ತಿದ್ದಾರೆ ಖಾಸಗಿ ಆಸ್ಪತ್ರೆಗಳ ಮನವಿಯನ್ನ ಪರಿಗಣಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರದಿಂದ 1279 ಬಿಟ್ಟು ವೆಂಟಿಲೇಟರ್ ಸಿಗಲಿವೆ ಅಂತ ಹೇಳಿದ್ದಾರೆ ಅಂದ್ರೆ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಯಡಿಯೂರಪ್ಪ ಅವರು ಬಹಳ ಬಿಜಿಯಾಗಿ ಎಲ್ಲರ ಜೊತೆನೂ ಕೂಡ ಮಾತನಾಡ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಏನು ಮಾಡಬೇಕು ಏನು ಎಂಬುದರ ಬಗ್ಗೆ ಆಸ್ಪತ್ರೆಲೇ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ವೆಂಟಿಲೇಟರ್ ವಿಚಾರವಾಗಿ ಕೂಡ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ವೆಂಟಿಲೇಟರ್ ಅನ್ನು ತಕ್ಷಣ ಅಳವಡಿಸುವಂತೆ ಸಿಎಂ ಸೂಚನೆಯನ್ನ ಕೂಡ ನೀಡಿದ್ದಾರೆ ಸೋ ವರ್ಕ್ ಫ್ರಮ್ ಹಾಸ್ಪಿಟಲ್ ಲೇ ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪ ಅವರು ಯಾಕಂದ್ರೆ ಸಾಮಾನ್ಯಕ ಆಸ್ಪತ್ರೆನಲ್ಲಿ ಇದ್ದ ತಕ್ಷಣ ಸಾಮಾನ್ಯ ಯಾರು ಕೆಲಸ ಮಾಡಿದಿಲ್ಲ ತಮ್ಮ ಹೆಲ್ತ್ ಬಗ್ಗೆ ಗಮನಿಸ್ಕೊಳ್ತಾರೆ ಅದರ ಜೊತೆಗೆ ಅವರಿಗೆ ರಾಜ್ಯದ ಕರೋನಾ ಸ್ಥಿತಿಗತಿ ಬಗ್ಗೆ ಕೂಡ ಒಂದು ರೀತಿಯ ಆತಂಕ ಇದೆ ಈ ನಿಟ್ಟಿನಲ್ಲಿ ತಮ್ಮ ಹೆಲ್ತ್ ಜೊತೆನೂ ಕೂಡ ಆಸ್ಪತ್ರೆಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ಎಲ್ಲ ದೂರವಾಣಿಗಳ ಮುಖಾಂತರನೇ ಅವರು ಚರ್ಚೆ ಮಾಡ್ತಾ ಇದ್ದಾರೆ ओके ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಪವನ್ ಪವನ್ ನಿಜಕ್ಕೂ ಇದು ಮೆಚ್ಚುವಂತದ್ದು ಯಾಕಂದ್ರೆ ಆಸ್ಪತ್ರೆಗೆ ಹೋಗಿ ತಕ್ಷಣ ಎಲ್ಲರಿಗೂ ತಮ್ಮ ಆರೋಗ್ಯದ ಬಗ್ಗೆನೇ ಸಾಕಷ್ಟು ಕಾಳಜಿ ವಹಿಸದ್ರಲ್ಲೇ ಸಮಯ ಕಳೆದೋಗುತ್ತೆ ಅಂತದ್ರಲ್ಲಿ ಯಡಿಯೂರಪ್ಪನವರು ತಮ್ಮ ಆರೋಗ್ಯದ ಜೊತೆಗೆ ಬೇರೆ ಅಧಿಕಾರಿಗಳ ಜೊತೆ ಫೋನ್ ನ ಸಂಪರ್ಕದಲ್ಲೇ ಎಲ್ಲಾ ಗೈಡೆನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ನಿಜಕ್ಕೂ ಯಡಿಯೂರಪ್ಪನ ಮೆಚ್ಚಬೇಕು ಅಲ್ವಾ ದಿವ್ಯಾ ಆಸ್ಪತ್ರೆಯಲ್ಲಿ ಕೊರೋನಾ ಪಾಸಿಟಿವ್ ಬಂದಿರುವಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಕೂಡ ಯಡಿಯೂರಪ್ಪನವರು ವೆಂಟಿಲೇಟರ್ಸ್ ಮತ್ತೆ ಬೆಡ್ಗಳ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಿಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಫೋನ್ ನಲ್ಲಿ ಚರ್ಚೆ ಮಾಡಿದ್ರು ಮತ್ತೆ ಸಾಕಷ್ಟು ವಿಚಾರಗಳನ್ನು ಅಂದ್ರೆ ಫೋನ್ ದೂರವಾಣಿ ಕರೆ ಮುಖಾಂತರವಾಗಿನೇ ಅಧಿಕಾರಿಗಳಿಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾ ಬಂದಿದ್ದಾರೆ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ಗಳ ಬೆಡ್ಗಳ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿದ್ದಾರೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಪಿಎಂ ಕೇರ್ಸ್ ಅಡಿಯಲ್ಲಿ ರಾಜ್ಯಕ್ಕೆ ಸುಮಾರು 681 ವೆಂಟಿಲೇಟರ್ಗಳನ್ನು ಕೊಟ್ಟಕಳಿಸಿದೆ ಕಳೆದ ವಾರ ಬೆಂಗಳೂರಿನಲ್ಲಿ 166 ಮತ್ತೆ ಇಡೀ ರಾಜ್ಯಾದ್ಯಂತ ಅಂದ್ರೆ 335 ವೆಂಟಿಲೇಟರ್ಗಳಿದೆ ಮತ್ತೆ ಸಾಕಷ್ಟು ರೋಗಿಗಳಿಗೆ ಈ ವೆಂಟಿಲೇಟರ್ಗಳು ಹೆಲ್ಪ್ ಆಗ್ತಾ ಇದೆ ಇದೇ ವಾರಾಂತ್ಯದಲ್ಲಿ ಉಳಿದ 346 ವೆಂಟಿಲೇಟರ್ಗಳನ್ನು ಅಳವಡಿಸಬೇಕು ಅನ್ನೋ ತರಕ್ಕಲ್ಲಿ ಯಡಿಯೂರಪ್ಪನವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಮತ್ತೆ ಈ ಎಲ್ಲಾ ವೆಂಟಿಲೇಟರ್ಗಳನ್ನು ಕೂಡ ತಕ್ಷಣವೇ ಅಳವಡಿಸಬೇಕು ಅನ್ನೋ ತರಕ್ಕಲ್ಲಿ ಯಡಿಯೂರಪ್ಪನವರು ಅಧಿಕಾರಿಗಳಿಗೆ ದೂರವಾಣಿ ಕರೆ ಮುಖಾಂತರವಾಗಿ ಸೂಚನೆಯನ್ನು ನೀಡಿರುವಂತದ್ದು ಮತ್ತೆ ಆಸ್ಪತ್ರೆಯ ಸಿಬ್ಬಂದಿ ಈ ವೆಂಟಿಲೇಟರ್ಗಳನ್ನು ಬಳಸಬೇಕು ಅನೆಸ್ಥೆಟಿಕ್ಸ್ ಮತ್ತೆ ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳನ್ನು ತಕ್ಷಣವೇ ನೇಮಕ ಮಾಡಿಕೊಂಡು ಕರೋನಾ ವಿರುದ್ಧ ಹೋರಾಟದಲ್ಲಿ ನೀವು ಇನ್ನಷ್ಟು ತೀವ್ರಗತಿಯಲ್ಲಿ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು ಮತ್ತೆ ವೆಂಟಿಲೇಟರ್ಗಳನ್ನು ಒದಗಿಸಲಿಕ್ಕೆ ಬೆಂಗಳೂರಿನ ಪ್ರೈವೇಟ್ ಹಾಸ್ಪಿಟಲ್ಗಳು ಏನು ಒಂದಿಷ್ಟು ಮನವಿಯನ್ನ ಮಾಡಿದೆ ಆ ಮನವಿಯನ್ನ ಪರಿಗಣನೆ ಮಾಡಬೇಕು ಮತ್ತೆ ತಾತ್ಕಾಲಿಕವಾಗಿ ಸದ್ಯಕ್ಕೆ ಅವರು ಏನೇನು ವೆಂಟಿಲೇಟರ್ಗಳನ್ನು ಒದಗಿಸಲಿಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನ್ ಷರತ್ತು ಮತ್ತೆ ನಿಯಮಗಳ ಪರಿಶೀಲನೆ ಮಾಡಿ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ವೆಂಟಿಲೇಟರ್ಗಳು ಸಿಗೋ ತರನು ಕೂಡ ಕೆಲಸ ಮಾಡಬೇಕು ನೀವು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ಇನ್ನು ಎಷ್ಟೆಷ್ಟು ಯಾವ ರೀತಿ ಕೊರೋನಾವನ್ನ ಕಂಟ್ರೋಲ್ ಮಾಡಲಾಗ್ತಾ ಮತ್ತೆ ರಾಜ್ಯಾದ್ಯಂತ ಇರುವಂತ ಕಂಡೀಷನ್ಸ್ ಏನು ಅನ್ನೋದ್ರ ಬಗ್ಗೆನೂ ಕೂಡ ಚೀಫ್ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿದೆ ದಿವ್ಯಾ ಓಕೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ